ನಾನು ತುಂಬ ಕ್ಲಿಯರ್ ಆಗಿದ್ದೀನಿ ಸರ್. ನನಗೆ ನಾನು ಇಂಡಸ್ಟ್ರಿಗೆ ಬರುವ ಮುಂಚೆನೇ ನನಗಿದ್ದಿದ್ದು, ನನ್ನ ಹತ್ರ ಒಂದಷ್ಟು ಕತೆ ಇದೆ, ನಾನು ಅದನ್ನು ಹೇಳೋದಕ್ಕೆ ಈ ಸಿನಿಮಾ ರಂಗಕ್ಕೆ ಬಂದಿರೋದು ಅಷ್ಟೇ. ನಾನು ವರ್ಷಕ್ಕೆ ಇಷ್ಟು ಸಿನಿಮಾ ಮಾಡಿ ನಾನು ಬಿಸ್ನೆಸ್ ಎಲ್ಲ ಜಾಸ್ತಿ ಮಾಡಬೇಕು, ಇಂಡಸ್ಟ್ರಿಯದು ಸುಮಾರು ಮಂದಿಗೆ ಕೆಲಸ ಎಲ್ಲ ಕೊಡಬೇಕು, ಅದು ನನ್ನಿಂದ ಸಾಧ್ಯ ಇಲ್ಲ. ನಾನು ಹೇಳುವ ಕತೆಗಳು ನನ್ನನ್ನು ತುಂಬ ಕಾಡಿರುವ ಕತೆಗಳು, ಹಾಗೂ ಇದು ಜನರನ್ನು ತಲುಪಬೇಕು ಅನ್ನೋಂತಹ ಕತೆಗಳಿರೋದು, ಅದು ಬೆರಳೆಣಿಕೆ ಅಷ್ಟೇ ಇರೋದು. ಆ್ಯಂಡ್ ಅಷ್ಟೇ ಸಿನಿಮಾ ನಾನು ಮಾಡೋದು, ಅಷ್ಟು ಸಿನಿಮಾ ಮಾಡಿ ನಾನು ಇಂಡಸ್ಟ್ರಿಯಿಂದ ಹೋಗ್ತೀನಿ. ನನ್ನ ಅಂದರೆ ಚಾರ್ಲಿ ಆದ ನಂತರ ನಾನು ಮಾಡ್ತಾ ಇರುವ ಮೊದಲ ಕೆಲಸ ಏನಂತೇಳಿದರೆ ಅಮ್ಮನಿಗೊಂದು ಮನೆ ಕಟ್ಟಿಕೊಡ್ತಾ ಇರೋದು. ಇಂಡಸ್ಟ್ರಿಯಲ್ಲಿ ಯಾವ ಟ್ರೆಂಡ್ ನಡೀತಾ ಇದೆ ಅದನ್ನು ಫಾಲೋ ಮಾಡಿ, ಓಕೆ ಇದು ಇದನ್ನು ಮಾಡಿದರೆ ಈ ಫಾರ್ಮುಲಾನ ಫಾಲೋ ಮಾಡಿದರೆ ಯಶಸ್ಸು ಸಿಗುತ್ತೆ ಅಂತೇಳಿ ನಾನು ದೇವರಾಣೆ ಆ ಥರದ ಒಂದು ಬದಲಾವಣೆಗೆ ನಾನು ಯಾವತ್ತಿಗೂ ಹೋಗಲ್ಲ. ಬದುಕು ಎಷ್ಟು ಬದಲಾಗಿದೆ, ಬಹಳ ಕಷ್ಟದಿಂದ ಬಂದ್ರಿ, ಅವಮಾನವನ್ನು ಸಹಿಸಿದ್ರಿ, ಎಲ್ಲವನ್ನೂ ಸಹಿಸಿದ್ರಿ, ಅದು ಅದು ಕೂಡ ಮುಂದೊಂದಿನ ಸಿನಿಮಾ ಆಗಬಹುದಾದ ಕಥೆಯ ರೀತಿಯಲ್ಲೇ ಇದೆ ನಿಮ್ಮ ಬದುಕು ಕೂಡ. ಏನು ಬದಲಾಯಿತು? ನನಗೆ ತುಂಬ ಡಿಫ್ರೆನ್ಸ್ ಏನು ಫೀಲ್ ಆಗ್ತದೆ, ನಾನು ಅವಾಗಿದ್ದ ಹಾಗೆ ಇದ್ದೀನಿ. ಬಟ್ ನನಗೆ ಚಾರ್ಲಿ ಆದ ನಂತರ ರಿಲೀಸ್ ಆದಮೇಲೆ ಸಿಕ್ಕಾಬಿಟ್ಟೆ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ಕ್ಷಣ ಕೂಡ ಮೊಬೈಲ್ ಫ್ರೀ ಇರ್ತಿರಲಿಲ್ಲ. ಆ್ಯಂಡ್ ಎಷ್ಟೋ ಮೇಲು, ಮೆಸೇಜಸ್ಸು, ವಿಷಸ್ಸು, ಒಂದು ಟೈಮಲ್ಲಿ ನನಗೆ ಇದನ್ನು ಹೆಂಗೆ ತಗೊಳ್ಳೋದು ಅಂತ ಗೊತ್ತಾಗಿಲ್ಲ. ಆ್ಯಂಡ್ ನಾನೆಲ್ಲೋ ಒಂದು ಕಡೆ ಕೇಂದ್ರ ಬಿಂದು ಆಗಿದ್ದೀನಿ, ಎಲ್ಲರೂ ನನ್ನ ಕಡೆನೇ ನೋಡ್ತಾ ಇದ್ದ ಇದು ಫೋಕಸ್. ಸೊ ನನಗೆ ಇದನ್ನು ಫೇಸ್ ಮಾಡೋದು ಹೇಗೆ ಅಂತ ಗೊತ್ತಾಗಿಲ್ಲ. ಎಲ್ಲ ಆಫ್ ಮಾಡಿ ಎಲ್ಲಾದರೂ ಹೋಗ್ಬಿಡೋಣ ಆ ಥರ ಎಲ್ಲ ಅನ್ನಿಸ್ತಾ ಇತ್ತು. ಬಟ್ ನನಗೆ ಆಮೇಲೆ ನನಗೆ ಇದು ಅಂದರೆ ಒಂದು ಸಿನಿಮಾ ಜನರಿಗೆ ಇಷ್ಟ ಆದಾಗ ಈ ಥರದ್ದು ಹಾಗೆ ಆಗುತ್ತೆ ಅಂತ ಗೊತ್ತಿತ್ತು. ನಾನು ಅದನ್ನು ತುಂಬ ವಿನಯಪೂರ್ವಕವಾಗಿ ನಾನು ಅದನ್ನು ಆ ಸಕ್ಸಸ್ಸನ್ನು ತಗೊಂಡೆ. ಆ್ಯಂಡ್ ಮೊದಲು ನನಗೆ ಚಾರ್ಲಿ ಬರೆಯುವಾಗ ಸರ್ ಏನಂದರೆ ನೀವು ಇವಾಗ ಏನು ಮಾಡ್ತಾ ಇದ್ದೀರಾ, ಏನು ಬರಿತಾ ಇದ್ದೀರಾ, ಸೊ ಈ ಥರದ್ದು ಯಾವುದು ಇರಲಿಲ್ಲ. ಚಾರ್ಲಿ ಆಗೋವರೆಗೂ ಯಾರು ಕೇಳ್ತಾ ಇರಲಿಲ್ಲ. ಈಗ ಹೆಂಗಾಗಿದೆ ಅಂದರೆ ಈ ಸಕ್ಸಸ್ ಆದಮೇಲೆ ಎಲ್ಲೂ ಹೋದ್ರೂ ಕೂಡ ಮುಂದೆ ಏನು ಏನು ಮಾಡ್ತಾ ಇದ್ದೀಯಾ. ಆ್ಯಂಡ್ ಕೆಲವರಂತೂ ಇವಾಗ ನೀನು ತುಂಬ ದೊಡ್ಡದಾಗಿ ಎಲ್ಲ ಮಾಡಿದೀಯ ಚಾರ್ಲಿ, ಇನ್ನೂ ನೀನು ಚಿಕ್ಕದೆಲ್ಲ ಮಾಡೋಂಗಿಲ್ಲ, ಸೊ ತುಂಬ ಪ್ರೆಷರ್ ಇದೆ ನಿನಗೆ, ಸೊ ನೀನು ಇನ್ನೇನೋ ಬೆಟ್ರ್ ಮಾಡಬೇಕು, ಇಲ್ಲಾಂದರೆ ಕಷ್ಟ ಇದೆ. ಹಿಂಗೂ ಹೇಳ್ತಾರೆ, ಅದು ಸಿನಿಮಾದ ಬಗ್ಗೆ ಅರಿವಿಲ್ಲದೆ ಇರುವವರು ಹೇಳ್ತಾ ಇದ್ದಾರೆ, ಸೊ ಸಿನಿಮಾ ರಂಗದಲ್ಲಿರುವವರು ಹೇಳ್ತಾ ಇದ್ದಾರೆ. ಸೊ ಆಮೇಲೆ ಸುಮಾರು ಒಂದಷ್ಟು ಮಂದಿ ಅಂದರೆ ಕಾಲ್ ಮಾಡಿ ನೆಕ್ಸ್ಟ್ ನಮಗೊಂದು ಅಪ್ಡೇಟ್ ಕೊಡಿ, ಏನು ಮಾಡ್ತಾ ಇದ್ದೀರಾ, ಈ ಥರ ಇದೆಲ್ಲ ಮೊದಲಿರಲಿಲ್ಲ. ಸೊ ಆ ಲೈಫನ್ನು ನಾನು ಮಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಅವಾಗ ಅದು ಅಂದರೆ ನಾನೇನು ಮಾಡ್ತಾ ಇದ್ದಿದ್ದು ಯಾರು ನನ್ನನ್ನು ಫೋಕಸ್ ಮಾಡ್ತಿರಲಿಲ್ಲ. ಸೊ ನಾನು ಮಾಡಿ ಆದಮೇಲೆ ಬಂದು ನೋಡ್ತಾ ಇದ್ರು. ಬಟ್ ಅದು ಮೇ ಬಿ ಇನ್ನು ಮುಂದೆ ಆಗಲ್ವೇನೋ ಅಂತೇಳಿ ಅನ್ನಿಸ್ತಾ ಇದೆ. ಆರ್ಥಿಕವಾಗಿ ಏನು ಗಟ್ಟಿಯಾಗಿದ್ದೀರಿ? ಆರ್ಥಿಕವಾಗಿ ನನಗೆ ನನಗೆ ಚಾರ್ಲಿಗಿಂತ ಮುಂಚೆ ನಾನು ಸಿಕ್ಕಾಪಟ್ಟೆ ಅಂದರೆ ಸಮಸ್ಯೆಗಳಿತ್ತು, ಸಾಲ ಗಿಲ್ಲ ಮಾಡಬೇಕಾಗಿತ್ತು. ಚಾರ್ಲಿ ನನ್ನನ್ನು ಆರ್ಥಿಕವಾಗಿ ತುಂಬ ಸ್ಟ್ರಾಂಗ್ ಆಗಿ ಮಾಡ್ತು, ಅದಕ್ಕೆ ರಕ್ಷಿತ್ ಶೆಟ್ಟಿ ಮತ್ತು ಪರಮ ಸ್ಟುಡಿಯೋಸ್ ಕಾರಣ. ಆ್ಯಂಡ್ ನನ್ನ ಈ ಸಿನಿಮಾದ ಗೆಲುವಿಗೆ ನನ್ನನ್ನು ಒಂದು ಪ್ರಮುಖ ಹೊಣೆಗಾರನನ್ನಾಗಿ ಮಾಡಿ ಅದಕ್ಕೆ ತಕ್ಕದಾಗಿ ನನ್ನನ್ನು ಆರ್ಥಿಕವಾಗಿ ನನಗೆ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಜೊತೆಗೆ ಬೇರೆ ಕಂಟ್ರೀಸಲ್ಲಿ ಇಲ್ಲ ಬೇರೆ ಇದರಲ್ಲಿ ಆಗ್ತಾ ಇರೋದಕ್ಕೆ ನಾನು ಅಲ್ಲಿ ಆಗ್ತಾ ಇರುವ ಡೀಲಲ್ಲೂ ಸಿನಿಮಾದ ನನಗೂ ಪಾಲು ಇದೆ ಅನ್ನೋ ಥರ ಆಯಿತು. ಸೊ ಆ್ಯಂಡ್ ಇದೆಲ್ಲದಕ್ಕಿಂತ ಜಾಸ್ತಿ 777 ಚಾರ್ಲಿ ನನ್ನ ನಾನು ಇದಾದ ನಂತರ ಹೇಗೆ ಅನ್ನೋದಿತ್ತು. ಈಗ ನನ್ನ ಹತ್ರ ಒಂದು 30-40 ನಿರ್ಮಾಪಕರು ನನ್ನನ್ನು ಬಂದು ಭೇಟಿಯಾದರು. ಆ್ಯಂಡ್ ಅಡ್ವಾನ್ಸ್ ಆನ್ ಸ್ಪಾಟ್ ಅಡ್ವಾನ್ಸ್ ಕೊಡೋಕ್ಕೂ ಬಂದಿದ್ದರು. ಸೊ ಇದೆಲ್ಲ ತುಂಬ ಹೇಗೆ ನಿಭಾಯಿಸ್ತೀರಿ, ಈಗ ಏನು ಮಾಡ್ತೀರಿ, ಹೇಗೆ ನಿಭಾಯಿಸ್ತೀರಿ ಇದನ್ನು? ನಾನು ತುಂಬ ಕ್ಲಿಯರ್ ಆಗಿದ್ದೀನಿ ಸರ್. ನನಗೆ ನಾನು ಇಂಡಸ್ಟ್ರಿಗೆ ಬರುವ ಮುಂಚೆನೇ ನನಗಿದ್ದಿದ್ದು, ನನ್ನ ಹತ್ರ ಒಂದಷ್ಟು ಕತೆ ಇದೆ, ನಾನು ಅದನ್ನು ಹೇಳೋದಕ್ಕೆ ಈ ಸಿನಿಮಾ ರಂಗಕ್ಕೆ ಬಂದಿರೋದು ಅಷ್ಟೇ. ಆರ್ ನನಗೆ ನಾನು ವರ್ಷಕ್ಕೆ ಇಷ್ಟು ಸಿನಿಮಾ ಮಾಡಿ ನಾನು ಬಿಸ್ನೆಸ್ ಎಲ್ಲ ಜಾಸ್ತಿ ಮಾಡಬೇಕು, ಇಂಡಸ್ಟ್ರಿಯದು ಸುಮಾರು ಮಂದಿಗೆ ಕೆಲಸ ಎಲ್ಲ ಕೊಡಬೇಕು, ಅದು ನನ್ನಿಂದ ಸಾಧ್ಯ ಇಲ್ಲ. ಬಿಕಾಸ್ ನಾನು ಹೇಳೋ ಕತೆಗಳು ನನ್ನನ್ನು ತುಂಬ ಕಾಡಿರುವ ಕತೆಗಳು, ಹಾಗೂ ಇದು ಜನರನ್ನು ತಲುಪಬೇಕು ಅನ್ನೋಂತಹ ಕತೆಗಳಿರೋದು, ಅದು ಬೆರಳೆಣಿಕೆ ಅಷ್ಟೇ ಇರೋದು. ಆ್ಯಂಡ್
ಅಷ್ಟೇ ಸಿನಿಮಾ ನಾನು ಮಾಡೋದು, ಅಷ್ಟು ಸಿನಿಮಾ ಮಾಡಿ ನಾನು ಇಂಡಸ್ಟ್ರಿಯಿಂದ ಹೋಗ್ತೀನಿ. ಆ್ಯಂಡ್ ಸಿನಿಮಾ ಮಾಡೋದು ನಿಮ್ಮ ಉದ್ಯೋಗ ಅಲ್ಲ, ಅದೊಂದು ಉದ್ಯೋಗ ಥರ ನಾನು ಆಸಕ್ತಿ ಮತ್ತು ಪ್ರವೃತ್ತಿ. ಹೌದು, ಆಮೇಲೆ ನಾನು ಅದನ್ನು ತುಂಬ ರೆಸ್ಪೆಕ್ಟ್, ತುಂಬ ತಾಳ್ಮೆ ಮತ್ತು ಅದನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. 5 ವರ್ಷ ನಾನು ಬೇರೆ ಏನು ಮಾಡಿಲ್ಲ ಸರ್ ಚಾರ್ಲಿ ಮಾಡುವಾಗ. ಇನ್ನು ನೆಕ್ಸ್ಟ್ ನಾನು ಸಿನಿಮಾ ಮಾಡುವಾಗ ಆ ಸಿನಿಮಾ ಮುಗಿಯೋವರೆಗೂ ನಾನು ಬೇರೆ ಏನು ಅಂದರೆ ಪ್ಯಾರಲಲ್ ಇನ್ನೊಂದು ಸಿನಿಮಾ ಮತ್ತೊಂದು ಸಿನಿಮಾ ಆ ಥರ ಏನೂ ಮಾಡೋಕ್ಕಾಗಲ್ಲ ನನ್ನಿಂದ. ಆ ಸಿನಿಮಾವನ್ನು ಮಾತ್ರ ಶ್ರದ್ಧೆಯಿಂದ ಮಾಡ್ತೀನಿ. ಈ ಥರ ಒಂದಷ್ಟು ಕಥೆಗಳಿದೆ. ಆ್ಯಂಡ್ ನನ್ನ ಕಥೆಗಳು ನನಗೆ ಸಿಕ್ಕಿರೋದೆಲ್ಲ ನನ್ನ ಜೀವನ ಅನುಭವದಿಂದ. ನನ್ನ ಜೀವನ ಅನುಭವ ನೆಕ್ಸ್ಟ್ ಇಲ್ಲಿಂದ ಇನ್ನೇನಿದ್ರೂ ಸಿನಿಮಾ ಅನುಭವ ಅಲ್ವಾ, ಅವಾಗ ಒಂದು ಸಲ ಮುಗಿಯುತ್ತೆ. ಅದರ ಜೊತೆಗೆ ನನಗೆ ಒಂದಷ್ಟು ಕಥೆಗಳು ಹುಟ್ಕೊಂಡ್ರೆ ಅದು ಮಾಡ್ತೀನಿ. ಬಟ್ ಬೆರಳೆಣಿಕೆ ಸಿನಿಮಾ ಅಷ್ಟೇ ನಾನು ಮಾಡಿ ಮುಗಿಸ್ತೀನಿ ಅನ್ನೋದು ನನಗೆ ಕ್ಲಾರಿಟಿ ಇದೆ. ಆ್ಯಂಡ್ ಅದಕ್ಕೆ ತಕ್ಕದಾದ ನಿರ್ಮಾಪಕರು ನನಗೆ ನನ್ನನ್ನು ಕಂಪ್ಲೀಟ್, ನಾನು ಹೇಳಿದ್ನಲ್ವ ಚಾರ್ಲಿ ಅನ್ನೋ ಸಿನಿಮಾ ಆಗಿದ್ದೆ ಒಬ್ಬ ರಕ್ಷಿತ್ ಶೆಟ್ಟಿ ಅನ್ನೋ ಒಬ್ಬ ನಟ ಮತ್ತು ನಿರ್ಮಾಪಕರಿಂದ. ಆ ಥರದ ಒಬ್ಬರು ನಿರ್ಮಾಪಕರು ನನಗೆ ಯಾರು ಅಂದರೆ ಅಭಿರುಚಿಯ ನಿರ್ಮಾಪಕರು. ನನಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ಸರ್. ನಾನು ಅಂದ್ಕೊಂಡಂಗೆ ಎಮೋಷನ್ ಬರಿಬಹುದಿತ್ತು. ಆ್ಯಂಡ್ ನನಗೆ ಅವರ ಬಿಸ್ನೆಸ್ ಪರ್ಸ್ಪೆಕ್ಟಿವಲ್ಲಿ 4 ಫೈಟ್ ಆ್ಯಡ್ ಮಾಡಿ 2 ಸಾಂಗ್ ಆ್ಯಡ್ ಮಾಡಿ ಈ ಥರ ನನಗಿರಲಿಲ್ಲ. ಇಂಥದ್ದೇ ಆರ್ಟಿಸ್ಟನ್ನು ತೊಗೊಳ್ಳಿ, ಅವರನ್ನು ತೊಗೊಳ್ಳಿ, ಇದು ಯಾವುದಿರಲಿಲ್ಲ. ಒಬ್ಬ ಡೆಬ್ಯೂ ಡೈರೆಕ್ಟರ್ಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಸಿಕ್ಕಿರುವಷ್ಟು ಫ್ರೀಡಮ್ ಕೂಡ ಬೇರೆ ಯಾರಿಗೂ ಸಿಕ್ಕಿರಲ್ಲ ಅನಿಸುತ್ತೆ. ಸೊ ಇನ್ನು ಮುಂದೆ ನನಗೆ ಅದೇ ಈ ಒಂದು ಮನಸ್ಥಿತಿಯ ನಿರ್ಮಾಪಕರು ಯಾರಿದ್ದಾರೆ, ಸೊ ಅವರ ಜೊತೆ ನಾನು ಅದಕ್ಕೆ ಎಲ್ಲರನ್ನು ಮಾತಾಡಿಸ್ತಾ ಇದ್ದೀನಿ, ಭೇಟಿ ಆಗ್ತಾ ಇದ್ದೀನಿ. ಬಟ್ ನಾನು ತುಂಬ ಇವಾಗ ನನಗೆ ಒಂಚೂರು ಕಮ್ಯಾಂಡ್ ಮಾಡಿ ನಾನು ನಿರ್ಧಾರ ತಗೊಳ್ಬಹುದು ಅಂದರೆ ನನಗೆ ಇಲ್ಲ ಇವಾಗ ಆಗಲ್ಲ ಮುಂದಕ್ಕೆ ನೋಡೋಣ. ಇವರಿಗೆ ಯಾವುದೇ ತೀರ್ಮಾನ ತಗೊಂಡಿಲ್ಲ. ನಾನು ಮಾತುಕತೆ ಮಾಡಿದ್ದೀನಿ, ನನಗೆ ಅದರಲ್ಲಿ ನಾನು ಶಾರ್ಟ್ ಲಿಸ್ಟ್ ಮಾಡಿಟ್ಟಿದ್ದೀನಿ. ಓಕೆ, ಇವ್ರದ್ದು ವೈಬ್ ಚೆನ್ನಾಗಿದೆ ಅಂತೇಳಿ ಆ್ಯಂಡ್ ನನ್ನ ಕಂಡೀಷನ್ಸ್ ಎಲ್ಲ ಹೇಳಿ ಅದಕ್ಕೆ ಸಂಪೂರ್ಣವಾಗಿ ಒಪ್ಕೊಂಡು ಬಂದಿರುವ ಕೆಲವೊಂದಷ್ಟು ಮಂದಿ ಇದ್ದಾರೆ. ಸೊ ಅದರಲ್ಲಿ ಯಾರು ಅನ್ನೋದು ನಾನು ಡಿಸೈಡ್ ಮಾಡಬೇಕು. ಮತ್ತೆ ನೀವು ರಕ್ಷಿತ್ ಮಾಡುವ, ನಾನು ಪರಮ ಸ್ಟುಡಿಯೋದಲ್ಲಿ ನಾನು ಯಾವತ್ತಿಗೂ ಇರ್ತೀನಿ ಸರ್. ಬಿಕಾಸ್ ನನಗೆ ಪರಮ ಸ್ಟುಡಿಯೋದಲ್ಲಿ ನಾನು ರಕ್ಷಿತ್ ಅವರ ಜೊತೆಗಿರುವ ಒಡನಾಟ ಕಳೆದ 7-8 ವರ್ಷಗಳಿಂದ. ಸೊ ನನಗೆ ಪರಮ ಸ್ಟುಡಿಯೋದಲ್ಲಿ ಬೇರೆ ಒಂದಷ್ಟು ಜವಾಬ್ದಾರಿ ಕೂಡ ಇದೆ. ಬಿಕಾಸ್ ಇಲ್ಲಿ ಸುಮಾರು ಸಿನಿಮಾಗಳು ಕೂಡ, ಹೊಸ ತಂಡದ ಸಿನಿಮಾಗಳು ಕೂಡ ನಿರ್ಮಾಣ ಆಗ್ತಾ ಇದೆ. ಆ ಥರ ನಿರ್ಮಾಣ ಆಗಬೇಕಿದ್ರೆ ಅಲ್ಲಿಯ ಕಥೆಯ ಆಯ್ಕೆಯಿಂದ ಹಿಡಿದು ಒಂದಷ್ಟು ಜವಾಬ್ದಾರಿಗಳು ನನಗಿದೆ. ಸೊ ನಾನು ಆ ಕನೆಕ್ಷನ್ ಯಾವತ್ತಿಗೂ ಇರುತ್ತೆ. ಆ್ಯಂಡ್ ನಮ್ಮ ಒಂದಷ್ಟು ಪ್ಲ್ಯಾನ್ಸ್ ಇದೆ ರಕ್ಷಿತ್ ಶೆಟ್ಟಿ ಪರಮ ಸ್ಟುಡಿಯೋಸ್ ಮತ್ತು ನಾನು ಸೇರಿಕೊಂಡು ಆ ಥರದ್ದು ಒಂದಷ್ಟು ಕೆಲಸಗಳು ಅದು ಯಾವತ್ತಿಗೂ ನಡೀತಾ ಇರುತ್ತೆ. ಆ್ಯಂಡ್ ಇದು ನನಗೆ ರಕ್ಷಿತ್ ಸರ್ ಅಂದರೆ ಒಂದ್ಸಲ ಹೊರಗಡೆನೂ ಒಂದು ಹೋಗಿ ಮಾಡಿ ಕಿರಣ್, ನಿಮಗೊಂದು ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ನಾನದು ನನಗೂ ಅನ್ನಿಸ್ತು ಓಕೆ ಅದನ್ನು ಮಾಡೋಣ ಅಂತೇಳಿ. ಸೊ ಈ ಸಬ್ಜೆಕ್ಟನ್ನು ಪರಮ ಸ್ಟುಡಿಯೋ ಯಾವುದೋ ಒಂದು ರೀತಿಯಲ್ಲಿ ಕನೆಕ್ಟೆಡ್ ಆಗಿರುತ್ತೆ ಈ ಪ್ರಾಜೆಕ್ಟಿಗೆ. ಬಟ್ ಮೇಜರ್ ಒಂದು ನಿರ್ಮಾಣ ಸಂಸ್ಥೆ ಹೊರಗಿನದ್ದು ಇರುತ್ತೆ ಇವಾಗ ಮಾಡ್ತಾ ಇರುವ ಪ್ರಾಜೆಕ್ಟ್. ನೀವು ಮನೆ ಬಿಟ್ಟು ಹೊರಡುವಾಗ ಇದ್ದ ಮನೆಯ ಸ್ಥಿತಿ ಈಗ ಹೇಗೆ, ಏನು ನಿಮ್ಮ ಕಡೆಯಿಂದ ಹೇಗೆ ನೀವು ಸಾಮಾನ್ಯ ಜೀವನವನ್ನು ಅಲ್ಲಿಂದನೇ ಕಟ್ಕೊಂಡು ಬಂದ್ರಿ? ನಾನು ಹುಟ್ಟಿದ ಅವಾಗಿಂದ ಇಲ್ಲಿವರೆಗೂ ನಮಗೆ ಸ್ವಂತ ಮನೆ ಅಂತ ಇರಲಿಲ್ಲ. ಒಂದು ಬಾಡಿಗೆ ಮನೆ ಮತ್ತು ನಮ್ಮದು ಅಲ್ಲಿ ಇಲ್ಲಿ ಕುಟುಂಬದ ಆ ಥರ ಇದ್ದಿದ್ದು. ಸೊ ಇವಾಗಲೂ ರೈಟ್ ನಾವು ಬಾಡಿಗೆ ಮನೆಯಲ್ಲೇ ಇದ್ದೀವಿ ಮಂಗಳೂರಲ್ಲಿ. ಬಟ್ ಈಗ ಒಂದು ಸ್ವಂತ ಜಾಗ ತಗೊಂಡು ಒಂದು ಮನೆ ಕಟ್ಟುವಂತಹ ಯೋಜನೆಯನ್ನು ಹಾಕ್ಕೊಳ್ಳುವಂತಹ ಒಂದು ಧೈರ್ಯ ಮತ್ತು ಅದಕ್ಕೆ ಬೇಕಾಗಿರುವ ಆರ್ಥಿಕವಾಗಿ ಸವಲತ್ತು ನನಗೆ ಬಂದಿದೆ. ಸೊ ಅದು ಇವಾಗ ಸದ್ಯದಲ್ಲೇ ಆಗ್ತಾ ಇದೆ. ಆ್ಯಂಡ್ ನನ್ನ ಅಂದರೆ ಚಾರ್ಲಿ ಆದ ನಂತರ ನಾನು ಮಾಡ್ತಾ ಇರುವ ಮೊದಲ ಕೆಲಸ ಏನಂತೇಳಿದರೆ ಅಮ್ಮನಿಗೊಂದು ಮನೆ ಕಟ್ಟಿಕೊಡ್ತಾ ಇರೋದು. ಸೊ ಅದು ನನ್ನ ಮೊದಲ ಕನಸು, ಅದು ಇವಾಗ ಆದಷ್ಟು ಬೇಗ ಮಾಡಬೇಕು ಅಂತ. ನಿಮ್ಮ ವ್ಯಕ್ತಿಗತ ಜೀವನ? ನಾನು ಇವಾಗ ಅಂದರೆ ಬೇರೆ ಅಂದರೆ ರೈಟ್ ನಾವು ಸಿಂಗಲ್ ಆಗಿದ್ದೀನಿ ಸರ್. ಈಗ ಅಮ್ಮನಿಗೆ ಕೇಳಿದೆ ಅಂದರೆ ಮನೆಯಲ್ಲಿ ಅಮ್ಮ ಇನ್ನೂ ಮದುವೆ ಎಲ್ಲ ಮಾಡ್ಬೋದು, ನಾನು ನೋಡ್ತೀನಿ ಹೆಣ್ಣು ನೋಡ್ತೀನಿ ಅಂತೆಲ್ಲ ಹೇಳಿದೆ. ಹೆಣ್ಣು ನೋಡುವ ಕೆಲಸ ಬೇಕಾಗಿರ್ಲಿಲ್ವಾ ಅಥವಾ ಹೇಗೆ? ಅಲ್ಲ, ನಾನು ನಾನದನ್ನು ಅಂದರೆ ನಾನು ಸದ್ಯಕ್ಕೆ ನನಗೆ ಆಸೆ ಇದೆ ಅಂದರೆ ನನಗೆ ಬೇಕಾಗಿರೋ ಹುಡುಗಿಯನ್ನು ನಾನೇ ನೋಡ್ಕೋಬೇಕು ಅಂತೇಳಿ. ಬಟ್ ಸದ್ಯಕ್ಕೆ ಇದಕ್ಕೆ ಈ ಒಂದು ಆ ಥರ ಹೋಗಿಲ್ಲ. ಬಿಕಾಸ್ ನಾನು ಇನ್ನೊಂದು ಸಿನಿಮಾದ ರೈಟಿಂಗ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇದು ಚಾರ್ಲಿಗಿಂತಲೂ ದೊಡ್ಡ ಜವಾಬ್ದಾರಿ ಅಂತ ನನಗೆ ಈಗಾಗಲೇ ಅನ್ನಿಸ್ತಾ ಇದೆ. ಜೊತೆಗೆ ಅಮ್ಮನಿಗೆ ಹೇಳಿದೆ, ಈಗ ನಿನಗೆ 2 ಆಪ್ಷನ್ ಕೊಡ್ತೀನಿ, 2ರಲ್ಲಿ ಒಂದೇ ನಡೆಯೋದು, ನಿಮಗೆ ನಾನು ಮದುವೆ ಆಗಬೇಕಾ ಇಲ್ಲ ಮನೆ ಕಟ್ಟಬೇಕಾ ಅಂತೇಳಿ.
ಸೊ ಮನೆ ಇವಾಗ ಮದುವೆ ಆದರೆ ಬಾಡಿಗೆ ಮನೆಗೆ ಕರ್ಕೊಂಡು ಬರಬೇಕು, ಅಟ್ ಲೀಸ್ಟ್ ಮನೆ ಆದರೆ ಆಮೇಲೆ ನಮ್ಮ ಸ್ವಂತ ಮನೆಗೆ ಕರ್ಕೊಂಡು ಬರ್ಬೋದು ಅಂತ ಹೇಳಿದೆ. ಅದಕ್ಕೆ ಅಮ್ಮ ಹೇಳಿದ್ರು ಇಲ್ಲ ಪರವಾಗಿಲ್ಲ ಮನೆಯೇ ಕಟ್ಟೋಣ ಅಂತ ಹೇಳಿದ್ರು, ಅದ ಕಾರಣ ಮನೆಯಿಂದ ಏನು ಪ್ರೆಷರ್ ಇಲ್ಲ. ಸೊ ಈ ಸಿನಿಮಾ ಆದ ನಂತರ ನಾನು ಆಮೇಲೆ ಈ ಸಿನಿಮಾದ ಯಶಸ್ಸು ನೀವಾಗ ಹುಡುಕೋ ಬದಲು ಅವರೇ ಹುಡುಕೊ ಬರುವಂಥ ಕೆಲಸಗಳನ್ನು ಮಾಡ್ತವೆ ಸಾಮಾನ್ಯವಾಗಿ, ಆ ಥರದ್ದೇನು ನಡೆದಿಲ್ಲ ಜೀವನದಲ್ಲಿ ಆ ಥರ ಅಂದರೆ ಪ್ರಪೋಸಲ್ ಅನ್ನೋ ಥರ ಹೇಳಬೇಕಂದ್ರೆ ಸರ್ ಸುಮಾರು ಅಂದರೆ ಸುಮಾರು ಆಗಿತ್ತು. ಸಿನಿಮಾ ಆದ ನಂತರ ಈ ಪರಮ ಸ್ಟುಡಿಯೋಗೆ ಸುಮಾರು ಲೆಟರ್ಸ್ ಎಲ್ಲ ಬಂದಿದೆ. ಸೊ ಕೆಲವೆಲ್ಲ ಎಷ್ಟೋ ಪೇಜಸ್ ಎಲ್ಲ ಬರೆದು ಬಂದಿತ್ತು. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಆಮೇಲೆ ಎಲ್ಲೆಲ್ಲಿಂದನೋ ನಂಬರ್ ತೊಗೊಂಡು ಈ ಥರ ಎಲ್ಲ ಬಂದಿತ್ತು. ಬಟ್ ನಾನು ಸದ್ಯಕ್ಕೆ ತುಂಬ ಕ್ಲಿಯರ್ ಆಗಿದ್ದೀನಿ ಅಂದರೆ ಈಗ ಯಾವುದೇ ಅಲ್ಲ, ಈ ಹೊತ್ತಿನಲ್ಲಿ ನಿಮ್ಮ ಸಂಯಮ ನಿಮ್ಮ ಭವಿಷ್ಯವನ್ನು ನಿರ್ಮಹಿಸ್ತದೆ. ಹೌದು, ನನಗೆ ಚಾರ್ಲಿ ನನಗೆ ಓಕೆ ಅದ್ರ ಗೆಲುವು ನಾನು ತುಂಬ ದೊಡ್ಡ ಜವಾಬ್ದಾರಿಯಾಗಿ ಸ್ವೀಕರಿಸಿದ್ದೀನಿ. ಸೊ ಆ್ಯಂಡ್ ಮಾಡೋ ಪ್ರತಿಯೊಂದು ಸಿನಿಮಾದಲ್ಲೂ ಆ ಜವಾಬ್ದಾರಿ ಇರುತ್ತೆ. ಸದ್ಯಕ್ಕೆ ಈಗ ಮನೆ ಅನ್ನೋ ಒಂದು ಜವಾಬ್ದಾರಿ ಇದೆ, ನನ್ನ ಫ್ಯಾಮಿಲಿ ಆ ಎಲ್ಲ ಜವಾಬ್ದಾರಿ ಜೊತೆಗೆ ಬೇರೆ ಒಂದನ್ನು ತಗೊಳ್ಳುವಾಗ ಸ್ವಲ್ಪ ಅದನ್ನು ಮುಂದೂಡಿ ಆಮೇಲೆ ತಗೊಳ್ಳೋಣ ಅಂತ ಸದ್ಯಕ್ಕೆ ಇದನ್ನೆಲ್ಲ ಸರಿ ಮಾಡಿ. ಹಾಗೆ ಈ ಇಂಡಸ್ಟ್ರಿಗೆ ಹೊಸಬರು ಈಗಿನ ಕಾಲದಲ್ಲಂತೂ ಬಹಳಷ್ಟು ಜನ ಬರ್ತಾ ಇದ್ದಾರೆ. ನಿಮಗೆ ಒಳಗಡೆ ಹುರುಳಿದೆಯೋ ತಿರುಳಿದೆಯೋ ಅದರ ಪರೀಕ್ಷೆ ಮಾಡಬೇಕಾದಂಥದ್ದು ಸಂದರ್ಭಗಳು ಕಾಲಗಳೇ ಮಾಡಬೇಕು. ಆದರೆ ಬಹಳ ಓತಪ್ರೋತವಾಗಿ ನುಗ್ತಾ ಇದ್ದಾರೆ, ಯಾಕೆಂದರೆ ಅದರಲ್ಲೂ ನಿಮ್ಮಂಥವರ ಗೆಲುವು ನಾನು ಅದನ್ನು ಸಾಧಿಸಬಹುದು ಅನ್ನುವಂಥ ಒಂದು ವಿಶ್ವಾಸವನ್ನು ಸಾಮೂಹಿಕವಾಗಿ ಹುಟ್ಟುಹಾಕದಾಗಿ ಕಾಣುತ್ತೆ. ಅಂಥವ್ರಿಗೆ ಏನು ಹೇಳ್ತೀರಿ? ನಾನು ನಾನು ಇದಕ್ಕಿಂತ ಮುಂಚೆ ಕೂಡ ನಾನು ಬಿಲೀವ್ ಅಂದರೆ ನನ್ನ ಜೀವನ ಅನುಭವದಿಂದ ಸರ್ ನಾನು ಕೂಡ ಅದೇ ಜರ್ನಿಯಲ್ಲೇ ಬಂದಿದ್ದೆನಲ್ವಾ, ಸುಮಾರು ಅವಕಾಶಗಳಿಗೋಸ್ಕರ ಅಲ್ಲಿ ಇಲ್ಲಿ ಅಲ್ದಾಡಿ ಈ ಥರ ಎಲ್ಲ ಫೇಸ್ ಮಾಡಿದ್ದೆ. ಸೊ ನಾನು ಕಂಡ್ಕೊಂಡಿದ್ದೇನಂತೇಳಿದ್ರೆ ಆಪರ್ಚುನಿಟಿಗೋಸ್ಕರ ನೀವು ಅಲ್ದಾಡಬೇಡಿ, ಅವಕಾಶನ ನೀವೇ ಸೃಷ್ಟಿ ಮಾಡ್ಕೋಬಹುದು ಅಂತೇಳಿ. ಆ್ಯಂಡ್ ಯಾವ ಥರ ಅಂತೇಳಿದರೆ ನಾನು ಇಂಡಸ್ಟ್ರಿಗೆ ಬರೋ ಅಂದರೆ 2009 ಆ ಟೈಮಲ್ಲೆಲ್ಲ ಇನ್ನೂ ಈ ಸ್ಮಾರ್ಟ್ಫೋನ್ ಅದೆಲ್ಲ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಇವತ್ತು ಸರ್ 0 ಬಜೆಟಲ್ಲೂ ಕೂಡ ಒಂದು ಶಾರ್ಟ್ ಮೂವಿ ಮಾಡ್ಬೋದು. ಸೊ ನಿಮ್ಮ ಟ್ಯಾಲೆಂಟನ್ನು ನೀವು ಇವಾಗ ನನಗೆ ಇವಾಗ ಎಷ್ಟೋ ಪ್ರಪೋಸಲ್ಸ್ ಈ ಪ್ರೊಫೈಲ್ಸ್ ಕಳಿಸ್ತಾರೆ. ಈ ಪ್ರೊಫೈಲಲ್ಲಿ ಹೆಂಗಂತೇಳಿದ್ರೆ ನನಗೆ ಆ್ಯಕ್ಟ್ರ್ ಆಗಬೇಕು, ನನಗೆ ಡೈರೆಕ್ಟರ್ ಆಗಬೇಕು, ನನಗೆ ಇನ್ನೊಬ್ರು ಆಗಬೇಕು, ಆ್ಯಂಡ್ ಇವ್ರನ್ನ ನಾನು ಹೇಗೆ ಜಡ್ಜ್ ಮಾಡಲಿ ಅಂದರೆ ನಿಮಗೆ ಸತ್ಯ ಓಕೆ ನಿಮಗೆ ಆಸಕ್ತಿ ಇದೆಯಾ ಅನ್ನೋದಾದರೂ ನನಗೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಇವಾಗ ನಾನು 777 ಚಾರ್ಲಿಯಲ್ಲಿ ಕೆಲಸ ಮಾಡಿರುವ ನಿರ್ದೇಶನ ತಂಡದಲ್ಲಿ ಓವರಲ್ 16 ಇದ್ದರು ಸರ್ ಈ 5 ವರ್ಷದಲ್ಲಿ. ಅದರಲ್ಲಿ ಎಷ್ಟೋ ಮಂದಿ ಹೆಣ್ಮಕ್ಳು ಇದ್ದರು, ಗಂಡ್ಮಕ್ಳು ಇದ್ದರು. ಆ್ಯಂಡ್ ಅವರು ಯಾರೂ ಕೂಡ ಬೇರೆ ಸಿನಿಮಾದಲ್ಲಿ 2-3 ಮಾಡಿರು, ಎಲ್ಲರೂ ಫಸ್ಟ್ ಟೈಮ್ ಚಾರ್ಲಿಯಲ್ಲಿ ಕೆಲಸ ಮಾಡ್ತಾ ಇರೋದು. ಬಟ್ ನನಗೆ ಅದು ತೊಂದರೆ ಇಲ್ಲ, ಹೊಸೊಬ್ರು ನನ್ನ ಮುಂದಿನ ಸಿನಿಮಾದಲ್ಲಿ ಹೊಸೊಬ್ಬರು ಇರ್ತಾರೆ. ಬಟ್ ನಿಮಗೆ ಆಸಕ್ತಿ ಇದೆ ಅಂತ ಇವಾಗ ಆ್ಯಕ್ಟಿಂಗ್ ಪ್ರೊಫೈಲ್ ಕಳಿಸ್ಬೇಕಿದ್ರೆ ಅವ್ರು ಸೆಲ್ಫಿ ತೆಗೆದು ನನಗೆ ಕಳಿಸ್ತಾರೆ, ನೋಡಿ ಸರ್ ನನಗೊಂದು ಚಾನ್ಸ್ ಕೊಡಿ ಅಂತೇಳಿ. ನನಗೆ ಹೆಂಗೆ ಗೊತ್ತಾಗುತ್ತೆ ನಿಮಗೆ ನಟನೆಯಲ್ಲಿ ಆಸಕ್ತಿ ಇದೆ ಅಂತ? ಡೈರೆಕ್ಷನ್ನಲ್ಲಿ ಅವ್ರದ್ದು ಬಯೋಡಾಟಾ ಎಲ್ಲ ಕಳಿಸಿ ನನಗೆ ಇಂಟ್ರೆಸ್ಟ್ ಇದೆ ಅಂತೇಳಿ. ನಾನು ಅದಕ್ಕೆ ಎಲ್ರಿಗೂ ಹೇಳ್ತಾ ಇದ್ದಿದ್ದೇನಂತೇಳಿದರೆ ನಿಮ್ಮ ಆಸಕ್ತಿಯನ್ನು ತೋರಿಸುವಂತಹ ಒಂದು ಚಿಕ್ಕ ಕೆಲಸವನ್ನು ಮಾಡಿ ಬನ್ನಿ ನನ್ನ ಮುಂದೆ. ಓಕೆ, ಅದೊಂದು ಶಾರ್ಟ್ ಮೂವಿ ಆದರೂ ಪರವಾಗಿಲ್ಲ, ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ. ನನಗೇನು ಸಿಕ್ಕಾಪಟ್ಟೆ ಬಜೆಟೆಲ್ಲ ಹಾಕಿ ಏನು, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮಗೆ ಆಸಕ್ತಿ ಇದೆ ಅಂತ ಪ್ರೂವ್ ಮಾಡಿದರೆ ಅಷ್ಟೇ ಸಾಕು ನನಗೆ. ನೀವೆಷ್ಟು ಚೆನ್ನಾಗಿ ಮಾಡಿದ್ದೀರಾ ಇದೆಲ್ಲ ಏನು ಬೇಕಾಗಿಲ್ಲ. ನೀವು ಆ್ಯಕ್ಟಿಂಗ್ ಅಂತ ಹೇಳಿದಾಗ ನೀವು ಫೋಟೋ ಕಳಿಸೋ ಬದಲು ಒಂದು ಕ್ಯಾಮ್ರಾ ಹಿಡಿದು ಫ್ರೆಂಡ್ ಹತ್ರ ಕ್ಯಾಮ್ರಾ ಕೊಟ್ಟು ನೀವೊಂದು ಯಾವುದೋ ಒಂದು ಪರ್ಫಾರ್ಮೆನ್ಸನ್ನು ನಟನೆಯ ವಿಡಿಯೋನ ಮಾಡಿ ಬನ್ನಿ, ಅದನ್ನು ತೋರಿಸಿ. ಓಕೆ, ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಅವಕಾಶಗಳು ನಾವು ಅಲ್ಲಿ ಕಳಿಸಿದ್ವಿ ಇಲ್ಲಿ ಕಳಿಸಿದ್ವಿ ಅವ್ರಿಗೆ ಹೋದ್ವಿ ಇವ್ರಿಗೆ ಹೋದ್ವಿ ಯಾರು ಚಾನ್ಸ್ ಕೊಡ್ತಾ ಇಲ್ಲ ಅನ್ನೋದಕ್ಕಿಂತ ಈ ಚಾನ್ಸ್ ನಾವೇ ಕ್ರಿಯೇಟ್ ಮಾಡ್ಬೋದು, ಸೃಷ್ಟಿ ಮಾಡ್ಬೋದು. ಆ್ಯಂಡ್ ಅದು ಜಸ್ಟ್ ಒಂದು ಮೊಬೈಲಲ್ಲೇ ಇರುತ್ತೆ, ನಮ್ಮ ಕೈಯಲ್ಲಿ 24 ಯೂಸ್ ಮಾಡುವ, ಅದರಿಂದನೇ ಅದನ್ನು ಸೃಷ್ಟಿ ಮಾಡ್ಬೋದು. ಸೊ ಯಾರಿಗೂ ಹೋಗಿ ಅಂದರೆ ಅವಕಾಶಗಳನ್ನು ಬೆಗ್ ಮಾಡೋದಕ್ಕಿಂತ ನಾವೇ ಸೃಷ್ಟಿ ಮಾಡ್ಬೋದು. ಆ್ಯಂಡ್ ಅವಾಗ ಅವಕಾಶ ಅದರ ಪಾಡಿಗೆ ಹುಡ್ಕೊಂಡು ಬರುತ್ತೆ ಅನ್ನೋದು. ನನಗೆ ಜಯತೀತ ಸರ್ಗೆ ನಾನು ಹೋಗಿ ಕೇಳಿಲ್ಲ ಸರ್, ಅವರು ಕಬ್ಬಿನ ಹಾಲು ಅನ್ನೋ ಚಿತ್ರವನ್ನು ಅಲ್ಲಿ ನೋಡಿ ಜೂರಿ ಆಗಿದ್ದು ಓಕೆ ಈ ಹುಡುಗ ಇನ್ನೂ ಏನೋ ಮಾಡ್ತಾ ಇದ್ದಾನೆ ಇಲ್ಲಿ ಅಂತ ಗೊತ್ತಾಗಿ ಬಾ ನನ್ನ ಜೊತೆಗೆ, ಬಿಕಾಸ್ ನನಗೆ ನನ್ನಲ್ಲಿ ಏನೋ ನಾನೇನೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿತ್ತಲ್ವ. ಸೊ ನಾನು ಅದನ್ನು ತುಂಬ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀನಿ. ಜಯತೀರ್ಥರ ಪ್ರತಿಕ್ರಿಯೆ ಹೇಗಿತ್ತು ನಿಮ್ಮ ಚಾರ್ಲಿ ನೋಡಿ? ಅವರು ನನ್ನ ಗುರುಗಳು, ಅವರು
ನಿನ್ನೆ ಕೂಡ ಸಿಕ್ಕಿದ್ರು, ಅವ್ರು ತುಂಬ ಪ್ರೌಡ್ ಆಗಿದ್ದಾರೆ. ಸೊ ನನಗೆ ಹೇಳಿದರು, ನಿನ್ನ ಈ ಮುಗ್ಧತೆ, ಈ ಸಿನಿಮಾ ಮೇಲಿರೋ ಆಸಕ್ತಿನೇ ಇಲ್ಲಿವರೆಗೂ ತಂದಿರೋದು, ಅದನ್ನು ಯಾವತ್ತೂ ಕಳ್ಕೊಬೇಡ, ತುಂಬ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಿದ್ರು. ಈ ಸಿನಿಮಾ ರಂಗದಲ್ಲಿ ಇದು ಎಷ್ಟು ಕಾಲ ಉಳಿಬೋದು ನಿಮ್ಮ ಈ ಮುಗ್ಧತೆ? ನಾನು ಹೇಳಿದ್ನಲ್ಲ ಸರ್, ನಾನು ಅದಕ್ಕೆ ನನ್ನ ಬೆರಳೆಣಿಕೆ ಅಷ್ಟೇ ಸಿನಿಮಾ ಮಾಡೋದು, ಅಲ್ಲಿವರೆಗೂ ಖಂಡಿತ ಇರುತ್ತೆ. ನಾನು ಇದರ ಮೊದಲು ಅದನ್ನು ಕೊಲ್ತದೆ ಈ ಜಗತ್ತು. ಅದಕ್ಕೆ ನಾನು ನನ್ನ ಈ ಸಿನಿಮಾ ಮಾಡುವ ಸರ್ಕಲ್ ಇದೆಯಲ್ವಾ, ಅದನ್ನು ತುಂಬ ಸೀಮಿತವಾಗಿ ಇಟ್ಕೊಂಡಿದ್ದೀನಿ. ಸೊ ಅದಲ್ಲೂ ಬೇರೆ ಏನು ಹವ್ಯಾಸಗಳು ನಿಮ್ಮದು, ಜೀವನದ ಆಸಕ್ತಿಗಳು? ನಾನು ತುಂಬ ಟ್ರಾವೆಲ್ ಮಾಡಬೇಕಂತ ಇದ್ದೀನಿ. ಆಮೇಲೆ ಒಂದಷ್ಟು ಸ್ಪಿರಿಚುವಲ್ ಇದ್ರ ಬಗ್ಗೆ ತುಂಬ ಆಸಕ್ತಿ ಇದೆ. ಸೊ ಅದನ್ನು ಮಾಡ್ತೀನಿ. ಆಮೇಲೆ ಈ ಪೆಟ್ಸ್ ಅಂದರೆ ತುಂಬ ಇಷ್ಟ ಸರ್, ಅದ್ರ ಜೊತೆ ಕಾಲ ಕಳೀತೀನಿ. ಮತ್ತೇನಾದರೂ ಪ್ರಾಣಿ ಅಥವಾ ಅದರ ಸಾಂಕೇತಿಕವಾದ ಕೆಲವು ಏನಾದರೂ ಪ್ರಾಜೆಕ್ಟ್ಗಳು ಬರ್ಬೋದಾ ನಿಮ್ಮಿಂದ? ಹೌದು, ಈಗ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಡೆಫಿನೆಟ್ಲಿ ಇರುತ್ತೆ, ಆ್ಯಂಡ್ ಅದರ ಸುತ್ತಲೇ ಇರುತ್ತೆ. ಆ್ಯಂಡ್ ಅದು ಅದಕ್ಕೆ ನಾನು ಹೇಳಿದ್ದು, ಇದು ಚಾರ್ಲಿಗಿಂತಲೂ ತುಂಬ ಚಾಲೆಂಜಿಂಗ್ ಆಗಿರುವಂಥದ್ದು. ಆ್ಯಂಡ್ ಬಟ್ ಬೇರೆ ಕಂಪ್ಲೀಟ್ ಬೇರೆ ಜಾನರ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಈವನ್ ನನ್ನ ಜಾನರ್ ಕೂಡ ನಿಮ್ಮ ಹತ್ರ ಹೇಳ್ಬೋದು, ಇದೊಂದು ಹಾರರ್ ಕಾಮಿಡಿ ಅಡ್ವೆಂಚರ್ ಜಾನರನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಬಟ್ ಇದಕ್ಕೊಂದು ಸ್ಪಿರಿಚುವಲ್ ಆಸ್ಪೆಕ್ಟ್ ಕೂಡ ಇದೆ. ಆ್ಯಂಡ್ ಇಲ್ಲೂ ಕೂಡ ಒಂದು ಒಂದು ಸಾಕುಪ್ರಾಣಿ ಒಂದು ಕೇಂದ್ರ ಬಿಂದುವಾಗಿರುತ್ತೆ. ಯಾಕಂತಂದರೆ ಒಬ್ಬೊಬ್ಬ ನನಗೆ ನಿಮ್ಮ ಸಿನಿಮಾ ಬಂದಾಗ ಭಾಳ ಇಷ್ಟವಾದದ್ದು ಎರಡು ಕಾರಣಕ್ಕಾಗಿ. ಒಂದು, ಆ ಸಿನಿಮಾ ಒಂದು ಪ್ರಬುದ್ಧವಾಗಿಯೂ ಇತ್ತು, ಸಾಮಾನ್ಯವಾಗಿಯೂ ಇತ್ತು, ಸರಳವಾಗಿಯೂ ಇತ್ತು, ಮತ್ತು ಭಾಳ ಇಂಟೆನ್ಸಿವ್ ಆಗಿತ್ತು. ಅದು ಒಂದು. ಇನ್ನೊಂದು, ಎಲ್ಲರೂ ಒಂದೇ ಥರದ ಸಿನಿಮಾವನ್ನು ಮುಖ ಮಾಡಿ ಹೋಗ್ತಾರೆ. ಟೊಮೆಟೋಕ್ಕೆ ರೇಟ್ ಬಂತು ಅಂತಂದರೆ 365 ಟೊಮೆಟೊ ಬೆಳೆಯಬೇಕು ಅಂತ ಹೇಳ್ತಾರೆ. ಹಾಗೆಯೇ ಒಂದು ಸಿನಿಮಾ ಗೆದ್ದಿತ್ತು ಅಂತಂದರೆ ಆ ಸಿನಿಮಾವನ್ನೇ ಮಾಡಬೇಕು. ಅದರ ಮಧ್ಯೆ ಒಂದು ಹೊಸ ದಾರಿಯನ್ನು ಹುಡ್ಕೊಂಡು ತನ್ನದೇ ದಾರಿ ಇದು ಅಂತ ತೋರಿಸೋದಿದೆಯಲ್ಲ, ಅದು ಒಬ್ಬ ಸೃಜನಾತ್ಮಕವಾದ ವ್ಯಕ್ತಿಗೆ ಬಹಳ ದೊಡ್ಡ ಇದು, ಅದು ಏನು ಶಕ್ತಿ ಅದು. ಹಾಗಾಗಿ ಅದು ನನಗಿಷ್ಟ ಆಯಿತು. ಹಾಗಾಗಿ ನಿಮ್ಮ ದಾರಿ, ನಿಮ್ಮ ದಾರಿಯಾಗಿಯೇ ಅದು ಮುಂದುವರೆದರೆ ಅದೊಂದು ಹೊಸ ದಾರಿಯಾಗಿರ್ತದೆ. ನವನವೀನ ನಿತ್ಯ ನೂತನ ಅಂತೇವಲ್ಲ, ಆ ಥರ ದಿನಕ್ಕೂ ಹೊಸತ ಕಾಣುತ್ತದೆ. ಖಂಡಿತ. ಸೊ ಇಲ್ಲ, ಈಗೊಂದು ಇನ್ನೊಂದು ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಮಾಡ್ಬೋಣ, ಅಥವಾ ಎಷ್ಟೋ ಜನ ಭಾಳ ಸಾಫ್ಟ್ ಸಿನಿಮಾ ಮಾಡುವರು. ಈಗ ನೋಡಿ, ಪುಟ್ಟಣ್ಣ ಅಂತ ಒಬ್ಬ ನಿರ್ದೇಶಕ, ನೀವು ಡಾಮ್ ಡೂಮ್ ಡೂ ಅಂತ ಹೊಡೆ ಬಡಿ ಕಡಿ ಸಿನಿಮಾ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಅದು ಒಂದು ನೇಚರಿನ ಲಾವ್ ಇರ್ಬೋದು. ಆದರೆ ನಮ್ಮಲ್ಲಿ ಆ ಥರ ಮಾಡಲಿಕ್ಕೆ ಬಂದು ಸೋತು ಸುಣ್ಣಾದರೂ ಮತ್ತು ನಾನು ಇಲ್ಲ, ನನ್ನ ಹತ್ರ ಸಾಧ್ಯ ಇದೆ ಅನ್ನುವಂಥ ನಿರ್ದೇಶಕರು ಇದ್ದಾರೆ. ಆದರೆ ಅವರದೇ ಆದಂಥ ಸ್ವಭಾವ, ಅವರದೇ ಆದಂಥ ಶಕ್ತಿ, ಅವರದೇ ಆದಂಥ ಅಖಾಡ, ಅವರಿಗೆ ಅರ್ಥವಾದರೂ ಅದು ಅರ್ಥ ಆಗದೆ ಇದ್ದ ಹಾಗೆ ಮಾಡ್ತಾರೆ. ನೀವು ಆ ಥರದ ತಪ್ಪುಗಳನ್ನು ಮಾಡೋದಿಲ್ಲ ಅಂತ ಅಂದ್ಕೊಳ್ತೇನೆ. ನಾನು ನನ್ನ ಸ್ಟ್ರೆಂತ್ ಏನು ಅಂತ ಗೊತ್ತು ಸರ್, ಆ್ಯಂಡ್ ನಾನು ನನ್ನ ಸ್ಟ್ರೆಂತ್ ಮೇಲೆ ಮಾತ್ರ ನಾನು ನಂಬಿಕೆ ಇಟ್ಟು ಕೆಲಸ ಮಾಡ್ತೀನಿ. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಯಾವ ಟ್ರೆಂಡ್ ನಡೀತಾ ಇದೆ ಅದನ್ನು ಫಾಲೋ ಮಾಡಿ, ಓಕೆ ಇದು ಇದನ್ನು ಮಾಡಿದರೆ, ಈ ಫಾರ್ಮುಲನ ಫಾಲೋ ಮಾಡಿದರೆ ಯಶಸ್ಸು ಸಿಗುತ್ತೆ ಅಂತೇಳಿ ನಾನು ದೇವರಾಣೆ ಆ ಥರದ ಒಂದು ಬದಲಾವಣೆಗೆ ನಾನು ಯಾವತ್ತಿಗೂ ಹೋಗಲ್ಲ. ಆ್ಯಂಡ್ ನನಗೆ ಕತೆ ಹೇಳಬೇಕು ಅಂತ, ಅದು ನನ್ನನ್ನು ತುಂಬ ಕಾಡಿರುವ ಕತೆಗಳು. ಆ್ಯಂಡ್ ಇದು ಯಾರಿಗೂ ಗೊತ್ತಿಲ್ಲದೆ ಇರೋ ಕತೆಗಳು, ಬಿಕಾಸ್ ನಾನು ಅನುಭವಿಸಿರೋದು, ನಾನೊಬ್ಬನೇ ನೋಡಿರುವಂಥದ್ದು. ಆ್ಯಂಡ್ ಅದಕ್ಕೆ ನಾನು ಅದನ್ನು ಕರಪ್ಟ್ ಮಾಡಿ ಈ ಇಂಡಸ್ಟ್ರಿಯ ಕಮರ್ಷಿಯಲ್ ಫಾರ್ಮುಲಾಸ್, ಅದಕ್ಕೆ ನಾನು ನಿರ್ಮಾಪಕರನ್ನು ಕೂಡ ಆಯ್ಕೆ ಮಾಡುವಾಗ ತುಂಬ ಚೂಸಿ ಆಗಿರೋದು, ಬಿಕಾಸ್ ನನಗೆ ಆ ಕಂಪ್ಲೀಟ್ ಫ್ರೀಡಮ್ ಕೊಡಬೇಕು. ಅವರು ನನ್ನ ಕಥೆಯಲ್ಲಿ ಇವಾಗಲೇ ಅವರು ಬಿಸ್ನೆಸ್ ನೋಡಿಕೊಂಡು ಇವ್ರನ್ನ ಇವರು ಬೇಕು, ಆ ಕಥೆಗೆ ಯಾರು ಬೇಕು, ಅವರು ಆ ಫ್ರೀಡಮ್ ನನಗೆ ಕೊಡಬೇಕು. ಸೊ ಆ ಕಥೆಯನ್ನು ನಂಬಿ ಸಿನಿಮಾ ನಿರ್ಮಾಣ ಮಾಡಿ ಆ್ಯಂಡ್ ಅದನ್ನು ಚೆನ್ನಾಗಿ ಪ್ರಮೋಟ್ ಮಾಡಿ ಅದರಲ್ಲಿ ಡೆಫಿನೆಟ್ಲಿ ಬಿಸ್ನೆಸ್ ಮಾಡಬೇಕು. ಯಾಕೆಂದರೆ ಅವರು ಅಷ್ಟು ದುಡ್ಡು ಸುರಿಬೇಕಿದ್ರೆ ಅವ್ರಿಗೂ ಪ್ರಾಫಿಟ್ ಆಗಬೇಕಲ್ವ. ಸೊ ಅಲ್ಟಿಮೇಟಾಗಿ ಬಿಸ್ನೆಸ್ ಕೌಂಟ್ ಆಗುತ್ತೆ. ಬಟ್ ಹಂಗಂತ ಯಾವುದೋ ಒಂದು ಟ್ರೆಂಡ್ ನಡೀತಾ ಇದೆ ಅಂತೇಳಿ ಅದನ್ನು ಫಾಲೋ ಮಾಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ನಾನು ಅದು ಯಾವತ್ತಿಗೂ ಮಾಡಲ್ಲ. ಬಹುತೇಕವಾಗಿ ನಿಮ್ಮ ಹಾಗೆಯೇ ಪ್ರಥಮ ಸಿನಿಮಾವನ್ನು ಮಾಡಿ ಕೆಲವು ಗೆದ್ದವರು ಕೊನೆಗೆ ಕೆಲವು ಪ್ರಯತ್ನಗಳನ್ನು ಮಾಡಿ ಎಲ್ಲೋ ಒಂದು ಕಡೆ ಸೋಲಿನ ರುಚಿಯನ್ನು ಉಂಡವರು, ಇಲ್ಲರೀ ಹೊಸಬರಿಸುವರನ್ನೆಲ್ಲ ಹಾಕೊಂಡು ಮಾಡ್ರೆ ಆಗುದಿಲ್ಲ, ನಾವು ಹೀರೋಗಳನ್ನ ಕೊಡೆ ಮಾಡಬೇಕು, ಯಾರು ಮಾರ್ಕೆಟ್ ಅಲ್ಲಿ ಇರ್ತಾ ಅವರು, ಆ ಥರದ ಯೋಚನೆಗಳು ನಿಮ್ಮ ತಲೆಗೆ ಏನಾದ್ರು ಬರ್ತಾ ಇದೆಯಾ?
ಆ ನನಗೆ ಆ ಡಿಫ್ರೆನ್ಸ್ ನನಗೆ ಗೊತ್ತಿದೆ ಸರ್. ಬಿಕಾಸ್ ನಾನು ನಿಮಗೆ ಚಾರ್ಲಿ ಬಿಗಿನಿಂಗ್ ಅಲ್ಲೇ ಹೇಳಿದೆ, ನನಗೆ ಅವಾಗಿದ್ದ ನಟನಿಗಿದ್ದ ಬಜೆಟ್ ಅಂದರೆ ನನ್ನ ಸ್ಕ್ರಿಪ್ಟೇ ನಾನು ಆ ಬಜೆಟಲ್ಲಿ ಮಾಡಬೇಕಿತ್ತು. ಬಟ್ ನನಗೊಬ್ಬ ಸ್ಟಾರ್ ಬಂದಾಗ ನನ್ನ ಅಷ್ಟು ಕತೆ ನಾನು ಹೇಳೋಕೆ ಹೊರಟಿರೋದನ್ನು ಕಂಪ್ಲೀಟ್ ಆಗಿ ಹೇಳೋಕ್ಕೆ ಒಂದು ಅವಕಾಶ ಸಿಕ್ತು. ಬಜೆಟ್ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಆ್ಯಂಡ್ ಇದೀವಾಗ ಮೊದಲಿದ್ದ ಬಜೆಟಲ್ಲಿ ಆಗಿದ್ರೆ ಸರ್ ನೀವು ಇಮ್ಯಾಜಿನ್ ಮಾಡಿ 160 ದಿನ ಇಷ್ಟು ಇದು ಅಚೀವ್ ಮಾಡಿಲ್ಲ. ಎಷ್ಟೋ ಕಲ್ಪನೆಗಳನ್ನ ಎಷ್ಟೋ ಇದನ್ನ ನೀವು ಬಿಟ್ಕೊಡ್ಬೇಕು ಬಿಟ್ಕೊಡ್ಬೇಕಾಗಿತ್ತು. ಲಿಟ್ರಲಿ ಕಾಂಪ್ರಮೈಸ್ ಆಗ್ಬೇಕು ಅಂತ ಹೇಳಿದ್ರು. ನಾವು ಚಾರ್ಲಿ ನೋಡೋ ಬದಲು ಚಾರ್ಲಿ ಬಾಲ ನೋಡ್ತಿದ್ವಿ. ನಿಜ ನಿಜ. ಸೊ ಅಲ್ಲ ಹೌದು. ಸೊ ಅದಕ್ಕೆ ನನಗೆ ಅಂದರೆ ಒಬ್ಬ ಹೆಸರು ಮಾಡಿರುವ ನಟ ಅವ್ರಿಗೆ ಒಂದು ಫ್ಯಾನ್ ಬೇಸ್ ಆ್ಯಂಡ್ ಬಿಸ್ನೆಸ್ಸು ಕೂಡ ಆಗ್ತಿದ್ದಾಗ ಸೊ ಅದು ಕೌಂಟ್ ಆಗುತ್ತೆ. ಬಟ್ ಹಾಗಂತ ನಾನು ಇವಾಗ ಚಾರ್ಲಿಯಲ್ಲಿ ಎಷ್ಟೋ ಪಾತ್ರಗಳು ಹೊಸಬ್ರು ಇದ್ದಾರೆ ಸರ್, ಅಲ್ಲೆಲ್ಲ ಎಷ್ಟು ಅಂಥವ್ರನ್ನ ಟ್ಯಾಲೆಂಟ್ ಇರುವವ್ರಿಗೆ ಅವಕಾಶ ಕೊಡೋಕ್ಕಾಗುತ್ತೆ, ಅದನ್ನು ಕೂಡ ಮಾಡ್ತೀವಿ. ಆ್ಯಂಡ್ ನನ್ನ ಪ್ರಕಾರ ಕಮರ್ಷಿಯಲ್ ಅನ್ನೋದಕ್ಕಿರುವ ಒಂದು ಅದರ ಅರ್ಥ ಬೇರೆನೆ. ಸಿನಿಮಾ ನಿಮ್ಮನ್ನು ಮೊದಲಿಂದ ಕೊನೆಯವರೆಗೂ ಅದು ಕೂರಿಸಿದ್ರೆ, ನಿಮ್ಮನ್ನು ಎಂಟರ್ಟೈನ್ ಮಾಡಿದರೆ, ಎಮೋಷ್ನಲಿ ನಿಮ್ಮನ್ನು ಕನೆಕ್ಟ್ ಮಾಡಿದರೆ, ನೀವು ಆ ಭಾವನೆಗಳ ಜೊತೆ ಟ್ರಾವೆಲ್ ಮಾಡಿದರೆ, ನನ್ನ ಪ್ರಕಾರ ಅದು ಕಮರ್ಷಿಯಲ್. ಸೊ ಆ್ಯಂಡ್ ಬೇರೆ ಯಾರೇ ಇದ್ದರೂ ಅದು 4 ಫೈಟ್ ಇದ್ದರೆ ಕಮರ್ಷಿಯಲ್, 2-3 ಸಾಂಗ್ ಇದ್ದರೆ ಕಮರ್ಷಿಯಲ್, ಅದಾಗಿದ್ರೆ ನನ್ನ ಪ್ರಕಾರ ಸಾವಿಲ್ಲದ ಸಿನಿಮಾ ಭಾವನಾತ್ಮಕ ಸಿನಿಮಾ. ಹೌದು ಹೌದು. ಸೊ ನಾನು ನನ್ನ ಮಜೀದ್ ಮಜ್ದಿ ಅವ್ರದ್ದು ಚಿಲ್ಡ್ರನ್ಸ್ ಆಫ್ ಹೆವನ್ ಅಂತ ಸಿನಿಮಾ ಇದೆ ಅಲ್ವಾ ಸರ್, ಇದನ್ನ ಇರಾನಿಯನ್ ಸಿನಿಮಾ. ಸೊ ಇದನ್ನ ನಾನು ನನ್ನ ತಾಯಿಗೆ ಹೋಗಿ ತೋರಿಸಿದ್ದೆ. ಇಂಗ್ಲೀಷ್ ಅವರಿಗೆ ಓದೋಕ್ಕೂ ಬರಲ್ಲ ಆ್ಯಂಡ್ ಇರಾನ್ ಭಾಷೆಯಲ್ಲಿದ್ದು ಆ ಸಿನಿಮಾ ನೋಡಿ ಅವ್ರು ಅಳ್ತಾರೆ. ನಾನು ಅದನ್ನ ಇಟ್ಕೊಂಡು ಪಾಠ ಮಾಡ್ತಾ ಇದ್ದೆ. ಹೌದು. ಅವಾಗ ನನ್ಗೆ ಅನಿಸಿದ್ದು ಆ್ಯಂಡ್ ಚಾರ್ಲಿ ಚಾಪ್ಲಿನ್ ಸಿನಿಮಾ ನೋಡಬೇಕಿದ್ರೆ ಅದು ಯಾವುದೋ ವೆಸ್ಟರ್ನ್ ಕಾಸ್ಟ್ಯೂಮಲ್ಲಿ ಅಲ್ಲಿಯ ಜಾಗದಲ್ಲಿ ನಡೀತಾ ಇರುವ ಕತೆ ಆ್ಯಂಡ್ ಅಲ್ಲಿ ಅದರಲ್ಲಿ ಭಾಷೆ ಇಲ್ಲ. ಸೊ ಅದೆಲ್ಲ ಹಂಗನ್ನು ಮೀರಿ ಅಂದರೆ ಎಮೋಷ್ನಲಿ ಕನೆಕ್ಟ್ ಮಾಡುತ್ತಲ್ವ. ಸೊ ಯಾವಾಗ ಒಂದು ಸಿನಿಮಾ ಪ್ರೇಕ್ಷಕನನ್ನು ನಾಟುತ್ತೆ, ಅವನ ಭಾವನೆ ಜೊತೆ ಅದು ಟ್ರಾವೆಲ್ ಮಾಡುತ್ತೆ, ಆ ಸಿನಿಮಾ ಗೆಲ್ಲುತ್ತೆ ಅನ್ನೋದು ನಾನು ನಂಬ್ತೀನಿ. ಬಿಕಾಸ್ ನನಗೆ ಆ ಥರ ಸುಮಾರು ಸಿನಿಮಾಗಳು ಕನೆಕ್ಟ್ ಆಗಿದ್ದಿದೆ. ಒಂದು ಶೂವನ್ನು ಇಟ್ಟುಕೊಂಡು ಇಡೀ ಜಗತ್ತನ್ನು ಗೆಲ್ಲಬಹುದು ಅನ್ನುವ ಸತ್ಯ ಗೊತ್ತಾದದ್ದೇ ಆ ಸಿನಿಮಾ. ಅದು ಎರಡು ಅದರಲ್ಲಿ ನೀವು ಯಾವ ಹೀರೋ ಹೀರೋಯಿನ್ ಸ್ಟಾರ್ಗಳು ಯಾರೂ ಇಲ್ಲ, ಇಬ್ಬರು ಚಿಕ್ಕ ಪುಟಾಣಿ ಮಕ್ಕಳು ಇರೋದು, ಅವರ ನಡುವೆ ಆ ಒಂದು ಪ್ಯೂರ್ ಇನ್ನೋಸೆನ್ಸ್. ಸೊ ಮುಗ್ಧತೆ ನಾನು ನನ್ನಲ್ಲಿ ಮಾತ್ರ ನಾನು ಬಿಲೀವ್ ಮಾಡ್ತಿಲ್ಲ ಸರ್, ನಾನು ಬರೆಯುವ ಕಥೆಯಲ್ಲೂ ಆ ಪಾತ್ರಗಳಲ್ಲೂ ಅದು ನೀವು ಆದ್ರಿಕ ಅನ್ನೋ ಆ ಚಿಕ್ಕ ಹುಡುಗಿಯಲ್ಲಿರುವ ಮುಗ್ಧತೆ, ಚಾರ್ಲಿಯಲ್ಲಿರುವ ಮುಗ್ಧತೆ, ಧರ್ಮ ಅನ್ನೋ ವ್ಯಕ್ತಿ ಅವನು ಎಷ್ಟೇ ರಫ್ ಅಂಡ್ ಟಫ್ ಆದರೂ ಅವನ ಒಳಗಡೆ ಒಂದು ಮುಗ್ಧತೆ ಇದೆ, ಅದರಿಂದಾಗಿ ಅವನು ಆ ನೀರಲ್ಲಿ ಬಿದ್ದ ಒಂದು ನೊಣವನ್ನು ಅವನು ತೆಗೆದು ಹೊರಗಡೆ ಅದನ್ನು ಇದು ಮಾಡ್ತಾನೆ. ಓಕೆ. ಸೊ ಆ ಇಡ್ಲಿ ಶಾಪಲ್ಲಿ ಅಜ್ಜ ಅಜ್ಜಿ ಇರ್ತಾರೆ, ಅವರಲ್ಲಿರುವ ಮುಗ್ಧತೆ. ಸೊ ಅವನ ಇಡೀ ಜರ್ನಿಯಲ್ಲಿ ಎಲ್ಲೂ ಕೂಡ ನನ್ನ ಸಿನಿಮಾದಲ್ಲಿ ಒಂದೇ ಒಂದು ಒಬ್ಬ ಇನ್ಬ್ರೀಡ್ ಮಾಡುವ ಕ್ಯಾರೆಕ್ಟರ್ ಬಿಟ್ಟರೆ ಬೇರೆ ಯಾವ ಪಾತ್ರಗಳು ಕೂಡ ವಿಲನ್ ಅಲ್ಲ ಸರ್. ಅಲ್ವೇ ಅಲ್ಲ, ಪರಿಸ್ಥಿತಿ ಅಷ್ಟೇ ವಿಲನ್ ಆಗಿರುತ್ತೆ, ಪಾತ್ರಗಳೆಲ್ಲರೂ ಕೂಡ ಅವನ ಕೆಲಸದ ವಾತಾವರಣದಲ್ಲಿ ಒಂದು 2-3 ಸೀನ್ಗಳು ಕ್ರಿಯೇಟ್ ಮಾಡ್ತೀರಾ. ಹೌದು ಕೂಡ. ಸೊ ಅಂದ್ರೆ ಎಲ್ಲರೂ ಇವಾಗ ಆ ಕೃಪಾಕರ್ ಪಕ್ಕದ ಮನೆ, ಅವನ ಪರಿಸ್ಥಿತಿ ಇವನಿಂದಾಗಿ ಅವನಿಗೆ ಎಫೆಕ್ಟ್ ಆಗಿದೆ, ಅವನು ಕೂಡ ಪರಿಸ್ಥಿತಿಗೆ ಬಲಿಯಾಗಿದ್ದಾನಷ್ಟೇ. ಸೊ ಅದೇ ಆ ಒಂದು ಸೈಡ್ ಎಫೆಕ್ಟ್. ಹೌದು, ಸೈಡ್ ಎಫೆಕ್ಟ್. ಸೊ ನಾನಾಗೆ ನನ್ಗೆ ಅದು ತುಂಬಾ ಅಂದ್ರೆ ಎಲ್ಲರಲ್ಲೂ ಮುಗ್ಧತೆ ಇದೆ, ಎಲ್ಲರ ಒಳಗಿರೂ ಒಬ್ಬ ಮುಗ್ಧ ಮಗು ಮನಸ್ಸು ಇರುವ ಒಂದು ಮಗು ಇದೆ. ಅದನ್ನು ಹೊರಗೆ ತೊಗೊಂಬರೋದಕ್ಕೆ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಧರ್ಮನಿಗೆ ಅವನಲ್ಲಿದ್ದ ಅವನು ಅಂದ್ಕೊಂಡಿದ್ದ ನಾನು ಇರುವುದೇ ಹೀಗೆ, ನನಗೆ ಯಾರ ಜೊತೆನೂ ಬೆರೆಯೋಕ್ಕಾಗಲ್ಲ, ನನ್ನಲ್ಲಿರುವ ಎಲ್ಲ ಭಾವನೆಗಳು ಸತ್ತು ಹೋಗಿದೆ ಅಂತೇಳಿ, ಬಟ್ ಅದನ್ನು ಹೊರಗೆ ತರೋದಕ್ಕೆ ಚಾರ್ಲಿ ಅನ್ನೋ ಒಂದು ಮೂಕ ಪ್ರಾಣಿ ಸಾಕ್ಷಿ ಆಯಿತು. ಸೊ ನನಗೆ ಅದೇ ನನಗೆ ನನ್ನ ಕತೆ ಬರಿಬೇಕಿದ್ರೆ ನನಗೆ ತುಂಬ ಅಂದರೆ ಕಾಡಿದ್ದೇನಂತೇಳಿದರೆ ಒಬ್ಬ ಮನುಷ್ಯನಿಗೆ ಅವನ ಲೈಫಿಗೆ ಒಂದು ಮೂಕ ಪ್ರಾಣಿ ಬಂದು ಒಂದು ಒಂದು ಡಾಗ್ ಒಂದು ಶ್ವಾನ ಬಂದು ಅವನಿಗೆ ಮನುಷ್ಯತ್ವವನ್ನು ಕಲಿಸ್ಕೊಡುತ್ತೆ ಅನ್ನೋ ಲೈನ್ ಇದೆಯಲ್ವ, ಅದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ಅದರ ಮೇಲೆ ಚಾರ್ಲಿ ವರ್ಕ್ ಮಾಡಿದಾಗ ಹಾಗೆ ಸುಮಾರು ವಿಷಯಗಳು ಅದು ಬಿಲ್ಡ್ ಆಗ್ತಾ ಹೋಯಿತು ಸರ್ ಕಥೆಯಲ್ಲಿ, ಅದರ ಪಾಡಿಗೆ ಕೂಡ್ ಬಂತು ಎಲ್ಲಾನು. ಅದೇ ಅದೇ ಅದೇ. ಸೊ ಹಾಗೆ. ಸೊ ಇದೇ ಥರ ಮುಂದುವರಿಯಲಿ ನಿಮ್ಮ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಯಸ್ಸಿಗೆ ಮೀರಿದ ಒಂದು ಅನುಭವ ಪ್ರಜ್ಞೆ ಇದೆ, ಮುಗ್ಧತೆ ಇದೆ. ನಾವು ಬಹಳ ಸಾರಿ ಹೇಳ್ತೇವೆ
ರಾಜ್ಕುಮಾರ್ ಅದನ್ನು ಹೇಳ್ತಾ ಇದ್ರು, ರಾಜ್ಕುಮಾರ್ ಅನ್ನೋದದು ನೀವು ಮಾಡಿದ್ದು, ನಾನು ಯಾವಾಗಲೂ ಮುತ್ತುರಾಜನೇ ಆಗಿರಲಿ ಇಷ್ಟಪಡ್ತೇನೆ ಅಂತ. ಹಾಗಾಗಿ ಮುಗ್ಧತೆ ಇದೆಯಲ್ಲ, ಅದು ಯಾವತ್ತೂ ತನ್ನ ಚಿಪ್ಪನ್ನು ಒಡೆದು ಹೊರಗೆ ಬಂದು ಈ ಕಲುಷಿತಗೊಳ್ತದೋ ಅವತ್ತು ಅವನ ವ್ಯಕ್ತಿತ್ವ ನಾಶ ಆಗುತ್ತೆ ಅಂತ ಅರ್ಥ. ಮತ್ತೆ ಮುಗ್ಧತೆ ಇಲ್ಲದೆ ಇದ್ರೆ ಈ ತರದ ಕೃತಿಗಳು ಬರೋದಿಲ್ಲ. ನಿಜ, ಅದು ನಮಗೆ ತೇಜಸ್ವಿ ಅಂತವರು ಮೈಸೂರನ್ನ ಬಿಟ್ಟು ಯಾಕೆ ಆ ಕಾಡು, ಆ ನೆಲ, ಆ ಕೃಷಿ, ಅಲ್ಲಿ ತನ್ನನ್ನು ತಾನು ಗುಬಚ್ಚಿ ಹಾಗೆ ಅವಚಿಕೊಂಡು ಅಲ್ಲಿಂದ ಪ್ರಪಂಚವನ್ನು ನೋಡ್ತಾ ಇದ್ರು ಅನ್ನೋದಿದೆಯಲ್ಲ. ಹೌದು, ಅದು ಪೊಟ್ರೆಯಲ್ಲೇ ಕೂತು ಒಂದು ಪಕ್ಷಿ ಪ್ರಪಂಚ ನೋಡಿದಾಗ ಹಾಗಿರುತ್ತೆ. ಅದು ಹಾಗಿದ್ರೇ ಇದೆಲ್ಲ ಇರ್ಲಿಕ್ಕೆ ಸಾಧ್ಯ. ಹಾಗಾಗಿ ನೀವು ಹಾಗೆ ಇರಿ. ಖಂಡಿತ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.